हलो गुड मॉर्निंग फ्रेंड्स माय टारगेट यूट्यूब चैनल के निम्गेल स्वागत स्नेहितरे यार फस्ट टाइम नम क्लास नोड़ता है और सब्सक्राइब मड्रि चैनल अनंतर कमेंट्स मड्रि लाइक मड्रि लाइक माडिना वीडियो नोड़क स्टार्ट मड्रि अंद्रे निम्गू जोश बर्तति नमगू जोश बर्तति ईग फस्ट अवर क्वेश्चन युवर आंसर क्वेश्चन केळ्दे नान फस्ट इदक्के आंसर माडिदंत यारंद्र प्रवीण पीजे अन्नो हुडुग आंसर माडिदनु अवनिगे नम्म कडेयिंद ಅವನ ಜರ್ನಿಗೆ ಆಲ್ ದ ಬೆಸ್ಟ್ ಹೇಳ್ತಾನು ಬಹಳ ಜನ ಕಮೆಂಟ್ಸ್ ಮಾಡಲಿಲ್ಲ ಅದಕ್ಕೆ ಯಾಕಂದ್ರೆ ಏ ಬಿಡೋಪ್ಪ ಇದು ದೊಡ್ಡ ಕ್ವೆಶ್ಚನ್ ನಮ್ಮ ಎಕ್ಸಾಮ್ ದಾಗ ಇಲ್ಲಿ ಕೇಳ್ತಾನೆ ಬಿಡು ಅಂತ ಹೇಳಿ ಇದನ್ನ ನಿಮ್ಮ ಎಕ್ಸಾಮ್ ದಾಗ ಕೇಳ್ತಾನೆ ಇರೋ ಸೆಕೆಂಡರಿ ಒಂದೊಂದು ಇವ ಆಪ್ಷನ್ಸ್ ಅಲ್ಲ ಹೇಳಿಕೆ ಒಂದೊಂದು ಹೇಳಿಕೆನೂ ಒಂದೊಂದು ಕ್ವೆಶ್ಚನ್ ಬೈ ಚಾನ್ಸ್ ಇಂತ ಕ್ವೆಶ್ಚನ್ ಬಿದ್ದು ಅಂದ್ರೆ ಇದನ್ನ ಬಹಳ ಜನ ಹಾಕೋದಿಲ್ಲ ಆನ್ಸರ್ ಒಂದು 80% ಜನ ಹಾಕೋದಿಲ್ಲ ಅದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ದಾಗ ಬಿದ್ರ ಅಂತಿರ ಬಗಿನ ಇರ್ತದ ಕತಿ ಆಮೇಲೆ ಹೊಳ್ಳಿ ಬರುವಾಗ ಗೂಗಲ್ ಆಗ ಚೆಕ್ ಮಾಡೋದು ಕೀ ಆನ್ಸರ್ ನೋಡುವಾಗ ಅಂತ ಕ್ವೆಶ್ಚನ್ ರೀ ಸ್ಕೈ ರೂಟ್ ಅನಂತರ ಬೆಲಾಟ್ರಿಕ್ಸ್ ಏರೋಸ್ಪೇಸ್ ಅಗ್ನಿಕುಲ್ ಕಾಸ್ಮೋಸ್ ಪಿಕ್ಸೆಲ್ ಇವೆಲ್ಲ ನವೋದ್ಯಮಗಳು ಅಂದ್ರೆ ಇಸ್ರೋದಲ್ಲಿ ಖಾಸಗಿ ಅವರ ಸಹಭಾಗಿತ್ವ ಅಂತ ತಗೊಳ್ಳಕ ಹೊಸ ನವೋದ್ಯಮಗಳನ್ನು ಸ್ಟಾರ್ಟ್ ಮಾಡಿದರು ಇವುಗಳನ್ನು ಮ್ಯಾಚ್ ಮಾಡ್ರಪ್ಪ ಅಂದ್ರೆ ಒಂದೊಂದು ಕ್ವೆಶ್ಚನ್ ಈಗ ಯಾರು ಲಾಸ್ಟ್ ಟೈಮ್ ಇದನ್ನ ಟ್ರೈ ಮಾಡಲಿಲ್ಲ ರೀ ಇದನ್ನ ಸರಿಯಾಗಿ ನೋಡಿ ನೋಟ್ ಮಾಡ್ಕೋರಿ ಯಾಕಂದ್ರೆ ನಾವು ಬರೀ ಯಾಂತ್ರಿಕವಾಗಿ ಓದೋದು ಮಾಡ್ತೇವೆ ತಲಿ ಕೆಲಸ ಯಾರು ಕೊಡೋದಿಲ್ಲ ತಲಿ ಕೆಲಸ ಕೊಟ್ಟರನ ಸಕ್ಸೆಸ್ ಲೈಫ್ ದಾಗ ತಲಿ ಕೆಲಸ ಕೊಡಲಿಲ್ಲ ಅಂದ್ರೆ ಉಪಯೋಗ ಇಲ್ಲ ನೀವು ಹಂಗ 10 ಸಲ ಓದ್ರಿ 20 ಸಲ ಓದ್ರಿ ಒಂದು 100 ಸಲ ಓದ್ರಿ ಅದು ನೆನಪಿಡಕ ಸಾಧ್ಯನೇ ಇಲ್ಲ ಈಗ ನೋಡಿ ಇದಕ್ಕೆ ಯಾವ ಆನ್ಸರ್ ರೈಟ್ ಅಂದ್ರೆ ಡಿ ಆನ್ಸರ್ ರೈಟ್ 1 ಬಿ ಸ್ಕೈ ರೂಟ್ ದೇಶದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ಕೇಳಿದ್ರಲ್ಲರಿ ದೇಶದ ಮೊದಲ ಖಾಸಗಿ ರಾಕೆಟ್ ಉಡಾವಣೆ ಮಾಡಿದ ಸಂಸ್ಥೆ ಸ್ಕೈ ರೂಟ್ ಅನಂತರ 2 ಎ ಬೆಲಾಟ್ರಿಕ್ಸ್ ಏರೋಸ್ಪೇಸ್ ಅತಿ ಕಡಿಮೆ ಬೆಲೆಯ ಚೇತಕ್ ಹೆಸರಿನ ರಾಕೆಟ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ಸ್ಟಾರ್ಟ್ ಆದ್ರೆ ನರ ವರ್ಕ್ ಅನಂತರ ಅಗ್ನಿಕುಲ್ ಕಾಸ್ಮೋಸ್ 3 ಡಿ 3D ತಂತ್ರಜ್ಞಾನ ಬಳಸಿಕೊಂಡ ದೇಶದ ಮೊದಲ ನವೋದ್ಯಮ 3D ತಂತ್ರಜ್ಞಾನ ಅನಂತರ ಪಿಕ್ಸೆಲ್ ಆನಂದ್ ಎಂಬ ಹೆಸರಿನ ಉಪಗ್ರಹವನ್ನು ಇಸ್ರೋ ಮೂಲಕ ಉಡಾಯಿಸಿದೆ ಯಾವುದ್ರಿ ಆನಂದ್ ಎಂಬ ಹೆಸರಿನ ಪಿಕ್ಸೆಲ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬೆಂಗಳೂರು ಓಕೆ ಇನ್ನು ನೆಕ್ಸ್ಟ್ ಇವತ್ತಿನ ಅವರ್ ಕ್ವೆಶ್ಚನ್ ಯುವರ್ ಆನ್ಸರ್ ದಾಗ ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆ ಕೇಳಿದನು ಯಾಕ್ ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆ ಅಂದ್ರೆ ಇತ್ತೀಚೆಗೆ ಚುನಾವಣಾ ಆಯುಕ್ತರನ್ನಾಗಿ ಅರುಣ್ ಗೋಯಲ್ ಅವರನ್ನ ನೇಮಕ ಮಾಡಿದರು ನೇಮಕ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ದಾಗ ಅದೇನಾಗಿತ್ತು ಅಂದ್ರೆ ಒಂದು ಅರ್ಜಿ ಹೋಗಿತ್ತು ಏನಂತ ಅರ್ಜಿ ಹೋಗಿತ್ತು ಅಂದ್ರೆ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡತಿಲ್ಲ ಸುಮಾರು 2 ವರ್ಷಗಳಿಂದ ಖಾಲಿ ಇದ್ದಂತ ಹುದ್ದೆ ಹಾಗೆ ಖಾಲಿ ಇತ್ತು ಇದಕ್ಕೆ ಅರ್ಜಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಇವರು ಅರುಣ್ ಗೋಯಲ್ ಅನ್ನೋರ ಈಗಿನ ಚುನಾವಣಾ ಆಯುಕ್ತರಾಗಿ ಆಯ್ಕೆ ಆಗಿದ್ರಲ್ಲ ಅವರು ಒಬ್ಬರ ಐಎಎಸ್ ಅಧಿಕಾರಿ ಇದ್ದರು ಅವರು ಸ್ವಪ್ರೇರಿತರಾಗಿ ರಾಜೀನಾಮೆ ಕೊಡ್ತಾರೆ ವಿಆರ್ಎಸ್ ಅಂತ ಹೇಳಿ ರಾಜೀನಾಮೆ ಕೊಟ್ಟ ಮರನೇ ದಿನಾನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡ್ತಾರೆ ಇದನ್ನ ಸುಪ್ರೀಂ ಕೋರ್ಟ್ ಏನಂತಂದ್ರೆ ಅದರ ಬಗ್ಗೆ ಒಂದು ಸಂದೇಹ ವ್ಯಕ್ತವಾಗಿ ಪಾರದರ್ಶಕತೆ ಕೊರತೆ ಚುನಾವಣಾ ಆಯೋಗದಲ್ಲಿ ಸ್ವಪ್ರೇರಿತವಾಗಿ ಏನಾಗುತ್ತೆ ಅಂದ್ರೆ ಅದರ ಬಗ್ಗೆ ಕೆಲವೊಂದು ಡಿಸಿಷನ್ಗಳು ಚರ್ಚೆಗಳು ದೇಶಾದ್ಯಂತ ನಡೀತಾವೆ ಅದಕ್ಕಾಗಿ ಚುನಾವಣಾ ಆಯೋಗದ ಕುರಿತ ಹೇಳಿಕೆ ರೂಪದಾಗ ಪ್ರಶ್ನೆ ಐತ್ರಿ ಇದಕ್ಕೆ ಯಾವುದು ಸರಿ ಅಂತ ಹೇಳಿ ಕೇಳಿದೆ ನಾನು ಇದಕ್ಕೆ ಮಸ್ಟ್ ಅಂಡ್ ಶುಡ್ ಇಷ್ಟು ಓದಿರಪ್ಪ ಅಂದ್ರೆ ಚುನಾವಣಾ ಆಯೋಗದ ಬಗ್ಗೆ ಆಲ್ಮೋಸ್ಟ್ ಒಂದು 80% ಕವರ್ ಆದಂಗೆ ಬೇಸಿಕ್ ಏನೈತಿಲ್ಲ ಅದನ್ನು ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಹೇಳಿಕೆಗಳದಾವು ಅವುಗಳಿಗೆ ಏನು ಮಾಡ್ರಿ ಆನ್ಸರ್ ಮಾಡ್ರಿ ಇನ್ನು ಲಚಿತ್ ಬೋರ್ಫುಕನ್ ಎಂಬ ಹೆಸರಿನ ಚಿನ್ನದ ಪದಕವನ್ನು ಯಾರು ನೀಡುತ್ತಾರೆ ಅಂತೇಳಿ ಪ್ರಶ್ನೆ ಯಾರು ನೀಡ್ತಾರೆ ಅಂದ್ರೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಅವ್ರು ನೀಡ್ತಾರೆ ಇದು ಯಾಕೆ ಸುದ್ದಿಯಲ್ಲಿ ಐತೆ ಅಂದ್ರೆ ನೋಡ್ರಿ ಲಚಿತ್ ಬೋರ್ಫುಕನ್ ಅನ್ನೊಬ್ಬ ಒಬ್ಬ ಇತಿಹಾಸ ಪ್ರಸಿದ್ಧ ವೀರ ಯೋಧ ಇತ್ತೀಚೆಗೆ ಇವನ 400ನೇ ಎಷ್ಟನೇದಂದ್ರೆ 400ನೇ ಜನ್ಮ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡಲಾಯಿತು ಜನ್ಮ ವಾರ್ಷಿಕೋತ್ಸವ ಆಚರಣೆ ಮಾಡಿತು ಪ್ರಶ್ನೆ ಇದನ್ನು ಕೇಳೋದಿಲ್ಲ ಇದನ್ನು ಕೇಳ್ತಾರೆ ಇತ್ತೀಚೆಗೆ ಕೆಳಗಿನ ಯಾರ 400ನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ನಾ ಮುದ್ದಮ್ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಮೇನ್ ಆನ್ಸರ್ ಇಡೋ ಬದಲಿ ಕೆಳಗಡೆ ಇಟ್ಟಿರ್ತಾನೆ ಯಾಕಂದ್ರೆ ಇದನ್ನೇ ಇಟ್ಟುಬಿಟ್ರಪ್ಪ ಅಂದ್ರೆ ಅದರ ಬಗ್ಗೆ ತಿಳ್ಕೊಳ್ಳೋದು ಇಂಟ್ರೆಸ್ಟ್ ಕಡಿಮೆ ಮಾಡ್ತಾರೆ ನಾವು ಅದಕ್ಕೆ ನನ್ನ ಕ್ಲಾಸ್ ನೋಡುವಾಗ ಸ್ಕ್ರೀನ್ ಶಾಟ್ ಅಟ್ಟ ಹೊಡ್ಕೊಳ್ಳೋದಾಗಬಾರ್ದು ನಾ ಹೇಳೋ ಮಾತುಗಳು ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರ್ತಾವೆ ಇದನ್ನು ಕ್ವೆಶನ್ ಕೇಳ್ತಾರೆ ರೀ ಅನಂತರ ಇಲ್ಲಿ ಅಹೋಮ್ ಸಾಮ್ರಾಜ್ಯ ಅಂದ್ರೆ ಏನ ಈ ಲಚಿತ್ ಬೋರ್ಫುಕನ್ ಯಾರಂದ್ರೆ ಇವರು ಅಸ್ಸಾಂ ರಾಜ್ಯ ಯಾವ್ದ್ರಿ ಅಂದ್ರೆ ಅಸ್ಸಾಂ ಪ್ರದೇಶದಲ್ಲಿರುವಂತ ಇವರ ಯೋಧ ಇತಿಹಾಸ ಪ್ರಸಿದ್ಧ ಈಗಿಂದಲ್ರಿ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಇವೊಬ್ಬ ಅಹೋಮ್ ಸಾಮ್ರಾಜ್ಯದ ಒಬ್ಬ ಸೈನಿಕ ಅಂದ್ರೆ ಸೈನ್ಯದ ದಂಡ ನಾಯಕ ಅಂತ ಹೇಳ್ಬೋದು ಮೊಘಲ್ ಸಾಮ್ರಾಜ್ಯ ಈ ಅಹೋಮ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುವಾಗ
ಮೊಘಲ್ ಸಾಮ್ರಾಜ್ಯ 1671 ರಾಗ ಸರೈ ಘಾಟ್ ಕದನ ಅಂತ ಹೇಳಿ ನಡೆದಿದ್ರು ಯಾವ ಘಾಟ್ ರೀ ಸರೈ ಘಾಟ್ ಅಥವಾ ಸರೈ ಘಾಟ್ ಕದನ ನಡೆದಿತಿ ಎಷ್ಟ್ರ ಅಂದ್ರ 1671 ರಾಗ ಮೊಘಲ್ ಸಾಮ್ರಾಜ್ಯ ಯಾರಪ್ಪ ಅಂತಂದ್ರ ಮೊಘಲ್ ಸಾಮ್ರಾಜ್ಯದ ಔರಂಗಜೇಬ್ ದಾಳಿ ಮಾಡ್ತಾನ ಯಾರೆ ಔರಂಗಜೇಬ್ ದಾಳಿ ಮಾಡ್ತಾನ ಅಂದಾಗ ಆಗಿದ್ದಂತ ಅರಸ ಚಕ್ರಧ್ವಜ ಸಿಂಗ್ ಯಾವ ಧ್ವಜ ಸಿಂಗ ಚಕ್ರಧ್ವಜ ಸಿಂಗ ಇವ ದಾಳಿ ಮಾಡ್ತಾನ ಅಂದ ತಕ್ಷಣ ಅಷ್ಟು ದೊಡ್ಡ ಸಾಮ್ರಾಜ್ಯ ನಮ್ಮ ಮೇಲೆ ದಾಳಿ ಮಾಡ್ತಿತ್ತು ಅಂತ ಹೇಳಿ ಒಂದು ಸ್ವಲ್ಪ ಏನಾಗ್ತಿದ್ರ ಆ ಯುದ್ಧವನ್ನ ಎದುರಿಸಕ ಸಿದ್ಧ ಆಗಿರೋದಿಲ್ಲ ಅದರ ನೇತೃತ್ವವನ್ನ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ಈ ಲಚಿತ್ ಬೋರ್ಫುಕನ್ ಕೊಡ್ತಾರ ಇವ ಹೆಸರೇ ಹೇಳಿದಂತೆ ಅಕ್ಷರಶಃ ಇವರ ವೇದನ ಆಗ್ತಾನೋ ಔರಂಗಜೇಬನಿಗೆ ತಡೆ ಒಡತಾನ ಇಷ್ಟು ಗೊತ್ತಿರಬೇಕು ಇದಾದ ನಂತರ ಅಹೋಂ ಸಾಮ್ರಾಜ್ಯದ ಸ್ಥಾಪಕ ಚಾಲುನ್ ಸುಕಪ್ ಅನಂತರ ಯುದ್ಧ ನಡೆದಂದ್ರ ಚಕ್ರ ಇದನ್ನ ಪ್ರಶ್ನೆ ಕೇಳೋ ಸರೈ ಘಾಟ್ ಕದನ ಯಾರು ಯಾರ ನಡುವೆ ನಡೆತಂದ್ರ ಅಹೋಂ ಸಾಮ್ರಾಜ್ಯದ ಲಚಿತ್ ಬೋರ್ಫುಕನ್ ಮತ್ತು ಮೊಘಲರ ನಡುವೆ ಇಷ್ಟು ಬಿಹೈಂಡ್ ಸ್ಟೋರಿ ಗೊತ್ತಿರಬೇಕು 400ನೇ ಜನ್ಮ ವಾರ್ಷಿಕೋತ್ಸವ ನೆಕ್ಸ್ಟ್ ಇತ್ತೀಚೆಗೆ ಸಿಟೀಸ್ನ ಕೋಪ್ 19 ಸಭೆಯಲ್ಲಿ ಆನೆಯ ದಂತದ ವ್ಯಾಪಾರವನ್ನು ಪುನಃ ತೆರೆಯುವುದನ್ನು ಯಾವ ದೇಶ ಪ್ರಸ್ತಾಪ ಮಾಡಿತು ಆನೆಯ ದಂತ ವ್ಯಾಪಾರವನ್ನು ನಿಷೇಧ ಮಾಡಲಾಗಿತ್ತು ಆದರೂ ಕೂಡ ಒಂದು ಲಿಮಿಟೆಡ್ ರೂಲ್ಸ್ ಒಳಗೆ ವ್ಯಾಪಾರ ಮಾಡಕ್ಕೆ ಸಿಟೀಸ್ ಒಳಗೆ ಅವಕಾಶ ಐತಿ ಇದಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಜಿಂಬಾಬ್ವೆ ಪ್ರಸ್ತಾಪ ಮಾಡ್ತೈತಿ ಬಟ್ ಇಲ್ಲಿ ಕ್ವೆಶ್ಚನ್ ಜಿಂಬಾಬ್ವೆ ಅಲ್ಲ ಇದಕ್ಕೆ ಭಾರತ ಏನಾಗ್ತಂದ್ರೆ ವಿರೋಧ ವ್ಯಕ್ತಪಡಿಸುತ್ತದೆ ಪ್ರಶ್ನೆ ಹೆಂಗೆ ಕೇಳ್ತಾರೆ ಅಂದ್ರೆ ಸೇಮ್ ಎಲ್ಲ ಕ್ವಶನ್ ಬಂದಿರ್ತದೆ ಅಲ್ಲಿ ತನಕ ಪುನಃ ತೆರೆಯುವುದನ್ನು ಯಾವ ದೇಶ ವಿರೋಧ ಮಾಡಿತು ಅಥವಾ ವಿರೋಧಿಸಿ ಸಹಿ ಹಾಕಿತು ಅಂತ ಪ್ರಶ್ನೆ ಪ್ರೇಮ ಆಕೈತಿ ಇಲ್ಲಿಂದ್ರ ಯಾವ ದೇಶ ಅಂತೇಳಿ ಅವಾಗ ಆಪ್ಷನ್ಸ್ ಆಗ ಭಾರತ ಇರ್ತೈತಿ ಭಾರತ ಹಾಕ್ಬೇಕು ಭಾರತ ಇದಕ್ಕೆ ಏನು ಮಾಡ್ತಂದ್ರೆ ವಿರೋಧ ಮಾಡಿತು ಇಲ್ಲಿ ಉತ್ತರ ಭಾರತದ ರೋಸ್ವುಡ್ ಅಥವಾ ಶೀಶಂ ನೋಡು ಡಾಲ್ಬರ್ಗಿಯಾ ಶೀಶು ಇದಕ್ಕೇನಪ್ಪ ಅಂದ್ರೆ ಅನುಬಂಧ ಎರಡರಲ್ಲಿ ಸೇರಿಸಲಾಗಿದೆ ಸಿಟೀಸ್ನ ಅನುಬಂಧ ಸಿಟೀಸ್ ಅನ್ನೋದು ಲಾಸ್ಟ್ ಕ್ಲಾಸ್ನಾಗ ಹೇಳಿದೆ ನೋಡ್ರಿ ಇದು ಪ್ರಾಣಿ ಮತ್ತು ಏನು ವಿಶೇಷ ಸಸ್ಯಗಳ ಕಳ್ಳ ಸಾಗಾಣಿಕೆಯನ್ನು ತಡೆಯುವಂಥದ್ದು ಸಿಟೀಸ್ ಅನುಬಂಧ ಇದರಲ್ಲಿ ಈ ಅನುಬಂಧದಾಗ ಸೇರಿಸ್ರಪ್ಪ ಅಂತಂದ್ರೆ ಅದರದ ರಕ್ಷಣೆಗೆ ಅಥವಾ ಸೆಕ್ಯೂರಿಟಿ ಅದರದ್ದು ಜಾಸ್ತಿ ಆಕೈತಿ ಅನುಬಂಧದಾಗ ಒಂದು ಸೇರಿತಪ್ಪ ಅಂತಂದ್ರೆ ಅದನ್ನು ಯಾರೂ ತಗೊಳ್ಳೋದಿಲ್ಲ ಅನುಬಂಧ ಎರಡದಾಗ ಅದಕ್ಕೆ ಮೊತ್ತ ಪ್ರೊಟೆಕ್ಷನ್ ಸಿಗ್ತೈತಿ ಕಳ್ಳ ಸಾಗಣೆಗೆ ತಡಿಬೋದು ಅಂತೇಳಿ ಇತ್ತೀಚೆಗೆ ಭಾರತ ಶೀಸಂ ಅಥವಾ ರೋಸ್ವುಡ್ ನೋಡ್ರಿ ಮೂರು ಹೆಸರು ಡಾಲ್ಬೆರ್ಗಿಯಾ ಶೀಸು ಎನ್ನುವುದು ಏನಂತ ಕೇಳ್ತಾರೆ ಭತ್ತದ ತಳಿ ಅಥವಾ ಏನೋ ಏನು ಬೇರೆ ಬೇರೆ ಕ್ವಶನ್ ಕೇಳ್ತಾರೆ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪದ ಶೀಸು ಶೀಸಂ ನೆನಪಿಡ್ಬೋರಿ ಶೀಸು ಶೀಸಂ ಇದೊಂದು ಮರ ಇದನ್ನ ಏನು ಮಾಡ್ತಾರಪ್ಪ ಅಂದ್ರೆ ಅನುಬಂಧ ಎರಡರಾಗಿ ಸೇರಿಸ್ತಾರೆ ಇದರ ಜೊತೆಗೆ ವಿಶ್ವದ ಸಮುದ್ರ ಸೌತೆಕಾಯಿಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಸ್ತಾವನ ಅಂಗೀಕರಿಸಿ ಅದನ್ನು ಕೂಡ ಏನು ಮಾಡ್ತೈತಂದ್ರೆ ರಕ್ಷಣೆ ಮಾಡ್ಬೇಕಂತ ಹೇಳಿ ಇಲ್ಲಿ ಅನುಬಂಧ 1, 2, 3 ಅಂತ ಹೇಳಿ ಬರ್ತಾವೆ ಅನುಬಂಧ 1 ಅಂದ್ರೆ ವಾಣಿಜ್ಯ ವ್ಯಾಪಾರ ಅನುಮತಿಸಲಾಗುವುದಿಲ್ಲ ಅದನ್ನು ಎಲ್ಲೂ ವಾಣಿಜ್ಯ ವ್ಯಾಪಾರಕ್ಕಾಗಿ ಮಾರೋದಿಲ್ಲ ಏರೆ ಭಾಳ ನೆಸೆಸರಿ ಇತ್ತು ಔಷಧ ರೂಪದಾಗಿತ್ತು ಅಷ್ಟೇ ಬಳಸಕ್ಕೆ ಸಾಧ್ಯ ನಾ ಅದನ್ನು ಮಾರಿ ರೊಕ್ಕ ತಗೋತೇನೆ 100 ರೂಪಾಯಿ ತಗೋತೇನೆ ಅಂದ್ರೆ ಅವರ ಕೊಡೋದಿಲ್ಲ ನೆಕ್ಸ್ಟ್ ಅನುಬಂಧ 2 ಅಂದ್ರೆ ರಫ್ತುದಾರರಿಗೆ ಪ್ರಮಾಣ ಪತ್ರ ಪಡೆದರೆ ಅವಕಾಶ ಪ್ರಮಾಣ ಪತ್ರ ಒಂದು ನಿರ್ದಿಷ್ಟ ರೂಲ್ಸ್ ಆಗ ಅನುಬಂಧ 3 ಅನ್ನೋದು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕನ್ಸಿಷನ್ ಆಗಿರ್ತೈತಿ ನಾವು ಯಾವುದೋ ಅಂದ್ರೆ ಪ್ರಾಣಿ ಹೆಸರು ಬತ್ತು ಇದು ಸಿಟೀಸ್ನ ಅನುಬಂಧ 2ರಲ್ಲಿದೆ 1ರಲ್ಲಿದೆ ಅಂತ ಬರ್ತೈತಿ ಅದಕ್ಕಾಗಿ ಇದು ಗೊತ್ತಿರಬೇಕು ಕ್ವಶನ್ ಇಲ್ಲಿ ಅನುಬಂಧ 1, 2 ಅಂತ ಏನು ಕೇಳೋದಿಲ್ಲ ಆದರೆ ಏನಂದ್ರೆ ಅನುಬಂಧ 1, 2 ಅಂದ್ರೆ ಏನೋ ಓದುವಾಗ ನಿಮ್ಗೆ ನೆನಪಾಗಬೇಕು ಇಲ್ಲಿ COP 27 ಬೇರೆ COP 19 ಬೇರೆ COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಷ್ಟೇ ಅದು ಬೇರೆದೇನಿಲ್ಲ ಓಕೆ ಸಿಟೀಸ್ ಬಗ್ಗೆ ಗೊತ್ತಿರಲಿ ಅನಂತರ ಇದು ಸ್ವಿಟ್ಜರ್ಲೆಂಡ್ನ ಜಿನೇವಾದ ಕೇಂದ್ರ ಕಚೇರಿ ಹೊಂದಿರ್ತೈತಿ ಇಸ್ ಕಾಮನ್ ಸೆನ್ಸ್ ಗೊತ್ತಿರಲಿ ಯಾವುದಂದ್ರೆ ನಮ್ಮ ಭಾರತ ದೇಶದಿಂದ ಭಾರತದ ಶೀಸಂ ಅನ್ನೋದು ನೆಕ್ಸ್ಟ್ ನೋಡ್ರಿ ADMM+ ಎಲ್ಲ ಹೊಸ ಹೊಸ ಬರಾಕತ್ತವೆ ಕ್ವಶನ್ ಹೊಸ ಬರತ್ತವು ಓದು ಹುಡುಗರು ಹೊಸದಾಗಿ ಬರಾಕತ್ತಾರು ಯೂಟ್ಯೂಬ್ ಚಾನಲ್ದವರು ಹೊಸದಾಗಿ ಬರಾಕತ್ತಾರೆ ಓಕೆ ADMM+ ಯಾವ ಸಂಘಟನೆಗೆ ಸಂಬಂಧಿಸಿದೆ ಪ್ರಶ್ನೆ ಆಸಿಯಾನ್ ಸಂಘಟನೆ ಆಸಿಯಾನ್ ಬಗ್ಗೆ ಬಹಳ ಬತ್ತು ಡೀಪ್ ಆಗಿರಿ ಆಸಿಯಾನ್ನಲ್ಲಿ ಎಷ್ಟು ರಾಷ್ಟ್ರ ಅದಾವೆ ಅಂತೇಳಿ 10 ರಾಷ್ಟ್ರಗಳು ಆಲ್ರೆಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ದಾಗ ಕೇಳಿದರು ಇನ್ನು ಆಸಿಯಾನ ಕೇಂದ್ರ ಕಚೇರಿ ಎಲ್ಲಿ ಅಂದ್ರೆ ಇಂಡೋನೇಷ್ಯಾದ ಜಕಾರ್ತದಲ್ಲಿತಿ ಅನಂತರ ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಸಿಯಾನ್ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ
ನಂದು ಜಿ ಕೆ ಕ್ಲಾಸ್ ಮಾಡಿದೆ ಅಲ್ಲೊಂದು ಸ್ವಲ್ಪ ಹೋಗಿ ನೋಡ್ರಿ ನೀವು ಏ ನನಗೇನು ಗೊತ್ತೈತೆ ಬಿಡು ಪಾಸ್ ಏಷ್ಯಾನ್ ಅಂದ್ರೆ ಏನ ಸಾರ್ಕ್ ಅಂದ್ರೆ ಏನ ಗೊತ್ತೈತೆ ಬಿಡ್ರಿ ಒಂದ್ಸಲ ನೋಡ್ರಿ ಕೂಲ್ ಆಗಿ ಬಾರಿ ಚಂದ ಕೋಡ್ ಮಾಡಿ ಜಸ್ಟ್ 10 ನಿಮಿಷನಾಗ ನೋಡ್ರಿ ಎಲ್ಲ ನೆನಪುಳಿಯಂಗ್ ಮಾಡಿದೆ ಅದನ್ನ ನೋಡ್ರಿ ಇಲ್ಲಿ 10 ರಾಷ್ಟ್ರಗಳೇ ಅಂದ್ರೆ ಬಾಲ್ ಹೇಳ್ತಾನೆ ಬರುವುದಿಲ್ಲ ಅದನ್ನ ಬ್ರೂನೈ ಕಾಪಿ ತಾಲಾ ಇಮ ಸಿಂಗು ಮಾಮಾ अंत हत राष्ट्र प्रश्ने हे केतार आसियान राष्ट्र भारत देश ऐतिलो केतारो ऐतिल ना क्या आपशन से हम कौन ए बी सी डी को इवे आसियान सदस्य राष्ट्र यहां क्वेश्चन माता अद्क आसियान भारत सदस्य गुणलचन नोड्र गो भारत सदस्यत्व यहा राष्ट्र गुंपन ओद भारत सदस्य ऐतो इलो फस्ट आन नेक्स्ट उल्को ಇಲ್ಲಿ 9ನೇ ಇದು ಎಡಿಎಂಎಂ ಅಂತ ನೋಡಿ ಆಸಿಯಾನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟ್ ಆಸಿಯಾನ್ ಡಿಫೆನ್ಸ್ ಮಿನಿಸ್ಟರ್ ಮೀಟ್ ಪ್ಲಸ್ ಬೇರೆ ದೇಶಗಳದ ಮತ್ತೆ ಪ್ಲಸ್ ಬೇರೆ ದೇಶಗಳು ಆ ಸಭೆ ಎಲ್ಲಿ ನಡೆದಿದ್ಪಾ ಅಂತಂದ್ರೆ ಕಾಂಬೋಡಿಯಾದ ಸಿಮ್ರೀಪ್ ನಲ್ಲಿ ನಡೆದಿತ್ತು ಇದನ್ನ ಮೊದಲ ಪ್ರಸ್ತಾಪ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ 2007 ರಾಗ ಪ್ರಸ್ತಾಪ ಮಾಡ್ತಾರೋ ಇದೇನ್ ಜಾಸ್ತಿ ಇಂಪಾರ್ಟ್ ಅಲ್ಲ ಸುಮ್ ಗೊತ್ತಿರಬೇಕು ಅಷ್ಟೇ ಅದು ಅನಂತರ ಸದಸ್ಯ ರಾಷ್ಟ್ರಗಳು 10 ಆ 10 ಸದಸ್ಯ ರಾಷ್ಟ್ರಗಳು ಪ್ಲಸ್ 8 8 ಎಕ್ಸ್ಟ್ರಾ ಅವ 10 ನಂತರ 8 ರಾಷ್ಟ್ರಗಳು ಅದರಲ್ಲಿ ಇರ್ತಾವು ಆ 8 ರಾಷ್ಟ್ರಗಳು ನೋಡಿ ಅಮೆರಿಕಾ ಆಸ್ಟ್ರೇಲಿಯಾ ಚೀನಾ ಭಾರತ ಐತನಲ್ಲ ಅದು ಇಂಪಾರ್ಟೆಂಟ್ ಇಲ್ಲಿ ಆ 8 ರಾಷ್ಟ್ರಗಳು ಭಾರತ ಐತೆ ಸದಸ್ಯ ರಾಷ್ಟ್ರಗಳಿಲ್ಲ ಏನಂದ್ರೆ ಆ ಒಂದು ಗುಂಪು ಕಟ್ಟಿಕೊಂಡಾರ ಅವರು 10 ಮಂದಿ ಇದೆವ ಇಲ್ಲರಿ ನಾವು ಒಂದು 8 ಜನ ಬರ್ತೀವು ನಮ್ಮನಟ್ ಮೀಟಿಂಗ್ ಅರೆ ತಗೋರೆ ಅಟ್ಲೀಸ್ಟ್ ಅಂತ ಹೇಳಿ ಅಂದಾಗ ಹೋ ಬರ್ರಿ ನೀವು ಬರ್ತೀವಿ ಅಂದ್ರೆ ಯಾರು ಬ್ಯಾಡ್ ಅಂತಾರು ಅಂದಾಗ 8 ಮಂದಿನ ತಗೋತಾರೆ ಗುರಿ ಏನಪ್ಪ ಅಂದ್ರೆ ಪರಸ್ಪರ ರಕ್ಷಣಾ ಸಹಕಾರ ಮಾಡೋದು 20 ಮಂದಿಗೆ ಸಹಕಾರ ಮಾಡೋದು ಒಂದು ಪ್ರಾಮಾಣಿಕತೆಯಿಂದ ನೋಡಿ ರಕ್ಷಣಾ ಸಂಸ್ಥೆಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದಿಂದ ಸಹಕಾರ ಕೊಡೋದು ನಮ್ಮ ತಾಕೊಂಡು ಯಾವುದೇ ಅಪ್ಪನ ಇಟ್ಕೊಂಡು ನಮ್ಮ ತಾಕಿಲ್ಲ ಅಂತ ಹೇಳೋದು ಅಂದ್ರೆ ಪರಸ್ಪರ ಬೇಟೆ ಆದ್ರಪ್ಪ ಅಂತಂದ್ರೆ ಆಕ್ಚುಲಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಬಂಧವೇ ಜಾಸ್ತಿ ಬೆಸಿತೈತಿ ರಕ್ಷಣೆಯಲ್ಲಿ ಕೂಡ ಸಹಕಾರ ಸಿಗತೈತೆ ಅನ್ನೋ ಉದ್ದೇಶ ಅಷ್ಟೇ ನೋಡಿ ಎಡಿಎಂಎಂ ಫುಲ್ ಫಾರ್ಮ್ ಗೊತ್ತಿರಬೇಕು ಆಸಿಯಾನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟ್ ನೆಕ್ಸ್ಟ್ ಮಿಕೀರ್ ಬೆಟ್ಟಗಳು ಮಿಕೀರ್ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಬಹಳ ಸಲ ಎಕ್ಸಾಮ್ ದಾಗ ಬಂದಿತ್ತು ಈಗೂ ಸುದ್ದಿಯಲ್ಲಿ ಐತಿ ಮಿಕೀರ್ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತಾವ ಅಂದ್ರೆ ಅಸ್ಸಾಂ ರಾಜ್ಯಕ್ಕೆ ಕಂಡುಬರ್ತಾವ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಅಸ್ಸಾಂ ಮತ್ತು ಮೇಘಾಲಯ ಗಡಿಯಲ್ಲಿ ಪೊಲೀಸರು ಮತ್ತು ಆ ಜನರ ನಡುವೆ ಒಂದು ಮಾರಾಮಾರಿ ಆಗಿತ್ತು 6 ಜನ ಇಲ್ಲಿ ಸಾವನ್ನಪ್ಪುತ್ತಾರೆ ಇಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ ಕೇಳೋದಿಲ್ಲ ಬಟ್ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದ ಗಡಿವಾದ ಅತ್ಯಂತ ಉಲ್ಬಣಿಸಿದೆ ಅಂತ ಕೇಳಿದ್ರೆ ಅಸ್ಸಾಂ ಮತ್ತು ಮೇಘಾಲಯ ಈ ಮಿಕ್ಕಿರ್ ಬೆಟ್ಟಗಳದಾಗ ಇಲ್ಲಿ ಯಾವ ಯಾವ ಸ್ಥಳಕ್ಕೆ ನೋಡ್ರಿ ಅಸ್ಸಾಂನ ಕರ್ಬಿ ಆಗಲಾಂಗ್ ಜಿಲ್ಲೆ ಮೇಘಾಲಯದ ಜೈಂತಿಯಾ ಇದೆ ಏನ್ರಿ ಜೈಂತಿಯಾ ಜೈಂತಿಯಾ ಹಿಲ್ಸನ್ ಮಿಕ್ರೋ ಗ್ರಾಮದ ಗಡಿ ಪ್ರದೇಶದಲ್ಲಿ ನಡೆದಿತ್ತು ಅದು ಎಲ್ಲಿ ನಡೆಯುತ್ತೆ ಅನ್ನೋದು ಸುಮ್ಮ ಗೊತ್ತಿರಲಿ ಓಕೆ ಇಲ್ಲಿ ಇತಿಹಾಸ ಏನಿತ್ತಪ್ಪ ಅಂದ್ರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇನ್ನೂ ರಾಜ್ಯಗಳ ವಿಭಜನೆ ಆಗಕಲ್ರಿ ಅಸ್ಸಾಂ ಇಂದಿನ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಮೇಘಾಲಯ ಮಿಜೋರಾಂ ಇವೆಲ್ಲ ರಾಜ್ಯ ಕೂಡ ಒಂದೇ ಇತ್ತು ಅದು ಮೊದಲು ಈ ಗಡಿವಾದ ಪ್ರಮುಖ ಇನ್ನ ರಾಜ್ಯ ರಚನೆ ಆಗಿಲ್ಲ ಬಟ್ ಎಲ್ಲ ಒಂದೇ ಪ್ರದೇಶ ಆಗಿತ್ತು ಅಸ್ಸಾಂ ಈ ಗಡಿವಾದ ಪ್ರಮುಖ ಜಿಲ್ಲೆಗಳು ಯಾವ ನೋಡ್ರಿ ಅಸ್ಸಾಂನ ಲ್ಯಾಂಗಪಿ ಜಿಲ್ಲೆ ನೋಡಿ ಲ್ಯಾಂಗಪಿ ಜಿಲ್ಲೆ ಎಲ್ಲಿ ಕೇಳ್ತಾರೆ ಅಂತರ ಸ್ವತಂತ್ರ ಮೇಘಾಲಯದ ಭಾಗವಾಗಿತ್ತು ಅಸ್ಸಾಂ ಇದನ್ನು ಮಿಕೀರ್ ಬೆಟ್ಟಗಳ ಎರಡು ಭಾಗದಾಗ ಐತೆ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ನೋಡ್ರಿ ಇಷ್ಟ ಈ ಮಿಕೀರ್ ಬೆಟ್ಟಗಳ ಲ್ಯಾಂಗಪಾ ಜಿಲ್ಲೆ ಐತಿಲ್ರಿ ಅವ್ರು ಮೇಘಾಲಯ ಇದಾರೆ ನಮ್ದು ಅಂತಾರು ಅಸ್ಸಾಂದಾರ ನಮ್ದು ಅಂತಾರು ಈ ಬೆಟ್ಟಗಳ ಮುಂದುವರೆದ ಭಾಗ ಐತಲ್ರಿ ಇದರ ಸಂಬಂಧದ ವಿವಾದ ಸ್ಟಾರ್ಟ್ ಐತಿ ಮಿಕೀರ್ ಬೆಟ್ಟಗಳು ಅಸ್ಸಾಂದಾಗ ಕಂಡು ಬರ್ತಾವು ಆ ಮಿಕೀರ್ ಬೆಟ್ಟಗಳಲ್ಲಿ ಕಂಡು ಬರುವಂತ ಜಿಲ್ಲೆ ಲ್ಯಾಂಗಪಾ ಜಿಲ್ಲೆ ಇದರಿಂದ ಏನಾಗುತ್ತೆ ಅಂದ್ರೆ ಎರಡು ರಾಷ್ಟ್ರಗಳ ನಡುವೆ ಒಂದು ಕಲಹ ಆಗೈತಿ ಅದರಲ್ಲಿ ಪೊಲೀಸರು ಮತ್ತು ಜನರ ನಡುವೆ ಒಂದು ಪರಿಸ್ಥಿತಿ ಮಿತಿಮೀರಿ ಜನರ ಸಾವನ್ನಪ್ಪುತ್ತಾರೆ ಬಯೋಪ್ಲೋಕ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಜಲಕೃಷಿಗೆ ಸಂಬಂಧಿಸಿದೆ ಈ ಬಯೋಪ್ಲೋಕ್ ಅನ್ನೋದು ನೋಡ್ರಿ ಅಲ್ಲಿ ಜಲಚರ ಜೀವಿಗಳು ನೀರಿನಲ್ಲಿ ವಾಸಿಸುವಂತ ಜೀವಿಗಳನ್ನು ತ್ಯಾಜ್ಯ ಬಿಡುಗಡೆ ಮಾಡ್ತಾವಲ್ಲ ತ್ಯಾಜ್ಯ ಬಿಡುಗಡೆ ಬಳಸಿಕೊಂಡು ಅಲ್ಲೇ ಬಯೋಪ್ಲೋಕ್ ಬೆಳೆಯುವಂತೆ ಮಾಡೋದು ಮಾಡಿ ಅದನ್ನ ವಾಪಸ್ ಏನು ಮಾಡ್ತಪ್ಪ ಅಂದ್ರೆ ಮೀನು ಸಿಗಡಿಗಳು ಅವಕ್ಕೆ ಬಳಕೆ ಮಾಡೋದು ಅವು ಬಿಟ್ಟಿದ್ದ ತ್ಯಾಜ್ಯನ ಅದರ ಮೂಲಕ ಆಹಾರ ತಯಾರಿಸಿ ಅವುಗಳನ್ನು ಬಳಕೆ ಮಾಡೋದು ಬಯೋಪ್ಲೋಕ್ ಎಂಬುದು ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಸಂಬಂಧಪಟ್ಟದ ನೆಕ್ಸ್ಟ್ ನೋಡ್ರಿ ಅರಿಟಪಟ್ಟಿ ಜೀವವೈವಿಧ್ಯ ಪರಂಪರೆಯ ತಾಣ ಯಾವುದು ಅರಿಪಪಟ್ಟಿ ಬಹಳ ಇಂಪಾರ್ಟೆಂಟ್ ಅರಿಪಪಟ್ಟಿ
ಯಾವ ರಾಜ್ಯದಲ್ಲಿದಪ್ಪ ಅಂತಂದ್ರೆ ತಮಿಳುನಾಡು ರಾಜ್ಯ ಆಗೈತಿ ಅರಿಪಪಟ್ಟಿ ಯಾಕಂದ್ರೆ ಇದು ಭಾರತದ 35ನೇ ಜೀವ ವೈವಿಧ್ಯ ಪರಂಪರೆ ತಾಣ ಪರಂಪರೆ ತಾಣ ಬೇರೆ ಬಿಸಿ ತಾಣಗಳಂತ ಕೇಳ್ನ ಬೇರೆ ಅದೇ ಬೇರೆ ಇದೇ ಬೇರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಓಕೆ 35ನೇ ಭಾರತದ 35ನೇ ಆದ್ರೆ ವಿಶೇಷ ಏನಪ್ಪ ಅಂದ್ರೆ ಇದು ತಮಿಳುನಾಡಿನ ಪ್ರಥಮ ಜೀವ ವೈವಿಧ್ಯ ಪರಂಪರೆ ತಾಣ ತಮಿಳುನಾಡಿನ ಪ್ರಥಮ ರೀ ತಮಿಳುನಾಡಿನ ಪ್ರಥಮ ಜೀವ ವೈವಿಧ್ಯ ಪರಂಪರೆ ತಾಣ ಜೀವ ವೈವಿಧ್ಯ ಪರಂಪರೆಯ ತಾಣ ಓಕೆ ತಮಿಳುನಾಡಿನ ಫಸ್ಟ್ ಇಲ್ಲಿ ಸುಮಾರು 72 ಸರೋವರಗಳು ಇದಾವು ಅದಾದ ನಂತರ ವಿವಿಧ ರೀತಿಯ ಪ್ಯಾಂಗೋಲಿನ್ ಅಂತ ವಿವಿಧ ರೀತಿಯ ಜೀವಿಗಳು ಕಂಡುಬರ್ತವು ಆದ್ರೆ ಐತಿಹಾಸಿಕವಾಗಿ ಇಲ್ಲಿ ಪಾಂಡಿಯನ್ ರಾಜರ ನಿರ್ಮಿಸಿದಂತ ಯಾವಂದ್ರ ಅನೈಕೊಂಡನ್ ಸರೋವರ ಇಲ್ಲಿ ಕಂಡುಬರ್ತೈತಿ ಅನೈಕೊಂಡನ್ ಸರೋವರ ಕೆಪಿಎಸ್ಸಿ ಎಕ್ಸಾಮ್ ಅಂತ ಬಹಳ ಇಂಪಾರ್ಟೆಂಟ್ ಇಂತಾವ್ ಕರೆಂಟ್ ಅಫೇರ್ಸ್ ತಗೋತಾನೋ ಅದ ರಿಲೇಟೆಡ್ ಹಿಸ್ಟ್ರಿ ಏನಿರ್ತೈತೆ ಅಲ್ರಿ ಅದನ್ನ ಪಕ್ಕ ಸ್ಟೇಟ್ಮೆಂಟ್ ರೂಪದಾಗ ಕೊಡ್ತಾನೆ 2017ರಲ್ಲಿ ನಡೆದಂಥ ಪ್ರಿಲಿಮ್ಸ್ ಪರೀಕ್ಷೆದಾಗ ಮೊಜುಲು ದೀಪದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದ ಅಲ್ಲೂ ಆ ಒಂದು ಕ್ವಶನ್ದ ಪಾಪ ಎಷ್ಟೋ ಜನ ಇನ್ ಆದರು ಎಷ್ಟೋ ಜನ ಔಟ್ ಆದರು ಬರೀ ಇತಿಹಾಸ ಪ್ರಸಿದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದ್ರ ನಂತರ ನೆಕ್ಸ್ಟ್ ನೋಡ್ರಿ ಈ ನಲ್ಲೂರು ಹುಣಸೆ ತೋಕೊಳೋದು ಇದೇನ್ರಿ ಸರ ಅಂತಂದ್ರೆ ಇದು ಭಾರತ ದೇಶದ ಇದು ಕಂಡು ಬರೋದು ಬೆಂಗಳೂರಿನಾಗ ಭಾರತದ ಶಾರ್ಟ್ಕಟ್ದಾಗ ಬರ್ತೇನೆ ನೋಡ್ರಿ ಭಾರತದ ಪ್ರಥಮ ಅಂದಕ್ಷಣ ಗೊತ್ತಿರ್ಬೇಕು ಇದೇನು ಭಾರತ ಪ್ರಥಮ ಅನ್ಕೋತ್ಕೊಂಡಿದ್ರು ಮತ್ತು ಆಮೇಲೆ ಭಾರತದ ಪ್ರಥಮ ಜೀವ ವೈದ್ಯ ಪರಂಪರೆ ತಾಣ ಎಲ್ಲಿ ಕಂಡುಬರುತ್ತೆ ಬೆಂಗಳೂರಿನಲ್ಲಿ ಓಕೆ ನೆಕ್ಸ್ಟ್ ಈ ಜೀವ ವೈದ್ಯ ಪರಂಪರೆ ತಾಣ ಅಂದ್ರೆ ಅದನ್ನು ತಾಣವನ್ನು ಗುರುತಿಸಿದ ನಂತರ ಅಲ್ಲಿರುವಂತಹ ವೈವಿಧ್ಯ ಸಸ್ಯ ಪ್ರಭೇದಗಳ ಪ್ರಾಣಿ ಪ್ರಭೇದಗಳು ಬಗ್ಗೆ ರಕ್ಷಣೆಗೆ ಜಾಸ್ತಿ ಒತ್ತು ಕೊಟ್ಟಂಗೆ ಕೆಲವೊಂದ ಕಂಡೀಷನ್ಸ್ ಆ್ಯಡ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲಿ ಜೀವ ವೈವಿಧ್ಯತೆ ಪರಂಪರೆ ತಾಣಗಳು ವಿಶಿಷ್ಟವಾದ ಪರಿಸರೀಯವಾಗಿ ದುರ್ಬಲವಾದ ಪರಿಸರ ವ್ಯವಸ್ಥೆಗಳಾಗಿದ್ದು ಇನ್ನೇನು ಅವ ನಶಿಸ್ತಿರ್ತಾವ ಅಂತಾರಲ್ಲ ಅವುಗಳ ರಕ್ಷಣೆ ಮಾಡುವಂಥದ್ದು ಓಕೆ ಸರ್ ಕಾಮನ್ ಸೆನ್ಸ್ಗೆ ಗೊತ್ತಿರಬೇಕದ ಇನ್ನು ಪೀಪಾ ವಿಶ್ವಕಪ್ ಟೂರ್ನಿಗಳಲ್ಲಿ 5 ಪೀಪಾ ವಿಶ್ವಕಪ್ ಟೂರ್ನಿಗಳಲ್ಲಿ ಕಂಟಿನ್ಯೂ 5 ಟೂರ್ನಿಗಳನ್ನ ಆಡಬೇಕು 5 ಟೂರ್ನಿಗಳಲ್ಲೇ ಗೋಲು ಗಳಿಸಿದಂಥ ಏಕೈಕ ವ್ಯಕ್ತಿ ಮೊದಲ ಆಟಗಾರ ಕ್ರಿಶ್ಚಿಯಾನೋ ರೊನಾಲ್ಡೋ ಪೋರ್ಚುಗಲ್ ಆಟಗಾರ ಕ್ರಿಶ್ಚಿಯಾನ್ ರೊನಾಲ್ಡೋ ಮೊನ್ನೆ ಒಂದು ವಾಚದ ಅಡ್ವರ್ಟೈಸ್ಮೆಂಟ್ ಬಿಟ್ಟನ್ರಿ ಎಷ್ಟಪ್ಪ ಅಂದ್ರೆ ಸ್ಟಾರ್ಟ 23 ಲಕ್ಷದಿಂದ ಸ್ಟಾರ್ಟ್ ಆಯ್ತು ರೀ ಸರ್ ಅಂಥದ್ದು ಏನೈತ್ರಿ ಟೈಮ್ ತೋರಿಸ್ತಿತ್ತು ಮತ್ತೇನು ತೋರಿಸ್ತಿತ್ತು ಏನು ತೋರಿಸ್ತೈತಿ ಗೊತ್ತಿಲ್ಲ 23 ಲಕ್ಷ ರೂಪಾಯಿ ಸ್ಟಾರ್ಟ್ ಆದ್ರದ್ದು ವಾಚದ್ದು ಸರ್ ನಮ್ಮ ಟೈಮ್ ಯಾವಾಗಬಿಡೋದು ಅವನು 23 ಲಕ್ಷ ಕಟ್ಟಾಕತ್ತಾನಂದ್ರೆ ನಾವು 23,000 ಕಟ್ಟುವಂಗೆ ನಮ್ಮ ಟೈಮನ್ನು ನಾವೇ ಬದಲು ಮಾಡ್ಕೊಳೋಣ ನೆಕ್ಸ್ಟ್ ನೋಡ್ರಿ ಯಾವ ಗೋಲ್ದಾಗ ಹೊಡಿತಾನಪ್ಪ ಅಂದ್ರೆ ಯಾವ ಸ್ಟೇಡಿಯಮ್ದಾಗ 974 974 ಸ್ಟೇಡಿಯಂ ದೋಹಾದಾಗಿನ ಯಾವ ಒಂದು ತಂಡದಿರ್ದಂದ್ರೆ ಘಾನಾ ದೇಶದ ತಂಡದ ವಿರುದ್ಧ ರೊನಾಲ್ಡೋ ಇವು ಮುಗಿಮಟ್ಟ ಭಾಳ ನೆನಪಿಟ್ಕೋಬೇಕ್ರಿ ಓಕೆ ಇನ್ನು ಅಪ್ರೀಟ್ ಕ್ವಶನ್ಸ್ 2021-22 ಭಾರತೀಯ ರಾಜ್ಯಗಳ ಅಂಕಿಅಂಶಗಳ ಹ್ಯಾಂಡ್ಬುಕ್ ಪ್ರಕಾರ ಗ್ರೀಡ್ ಇಂಟರ್ಯಾಕ್ಟಿವ್ ನವೀಕರಿಸಬಹುದಾದ ಈ ವರ್ಡ್ ಭಾಳ ಇಂಪಾರ್ಟೆಂಟ್ ನವೀಕರಿಸಬಹುದಾದ ಶಕ್ತಿಯ ಅಥವಾ ಅತಿ ಹೆಚ್ಚು ಸ್ಥಾಪಿಸಲಾದ ಸಾಮರ್ಥ್ಯವನ್ನು ಹೊಂದಿರುವ ರಾಜ್ಯ ಅತಿ ಹೆಚ್ಚು ನವೀಕರಿಸಬಹುದಾದಂದ್ರೆ ಸೋಲಾರ್ ಆಗಿರ್ಬೋದು ಪವನಶಕ್ತಿ ಆಗಿರ್ಬೋದು ಅಂದರೆ ವಾಪಸ್ ಅವನು ನವೀಕರಿಸುವಂಥ ಶಕ್ತಿ ನವೀಕರಿಸಲಾಗದಂದ್ರೆ ಅವನು ವಾಪಸ್ ಕಲ್ಲಿದ್ದಲ್ಲ ಪೆಟ್ರೋಲ್ ಇಂಥವಲ್ಲ ಇವೆಲ್ಲ ನವೀಕರಿಸಲಾಗದಂಥ ಶಕ್ತಿ ಸಂಪನ್ಮೂಲಗಳು ಈ ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ ನೋಡ್ರಿ ಅತಿ ಹೆಚ್ಚು ಎಲ್ಲಿಪ್ಪ ಅಂದ್ರೆ ಕರ್ನಾಟಕದಾಗ ಸಾಮರ್ಥ್ಯವನ್ನು ಹೊಂದಿದ್ದಲ್ಲಿ ಅಂದ್ರೆ ಕರ್ನಾಟಕದಾಗ ಈ ಆಡಳಿತದ ರಾಷ್ಟ್ರೀಯ ಸಮ್ಮೇಳನ ಓಕೆ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಇ ಗೋವರ್ನೆನ್ಸ್ 2022ರ ಆತಿಥೇಯ ರಾಜ್ಯ ಯಾವುದು ಎಲ್ಲಪ್ಪ ಅಂದ್ರೆ ರಾಜ್ಯ ಅಥವಾ ಯು ಟಿ ಅನ್ನೋದೈತೆ ನೋಡಿ ಅದು ಭಾಳ ಯೂನಿಯನ್ ಟೆರಿಟರೀಸ್
ಓಕೆ ಕೇಂದ್ರಾಡಳಿತ ಪ್ರದೇಶಗಳು ಯಾವುದಂದ್ರೆ ಜಮ್ಮು ಮತ್ತು ಕಾಶ್ಮೀರ ಶರಮ್ ಎಲ್ ಶೇಖ್ ಅಡಾಪ್ಟೇಷನ್ ಅಜೆಂಡಾ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಇದನ್ನ ಮುದ್ದಂ ಕ್ವೆಶ್ಚನ್ ಕೇಳಿದ್ರೆ ನಾ ಅಲ್ಲ ಬಹಳ ಸಲ ಡಿಸ್ಕಸ್ ಮಾಡಿದ್ವು COP 27 ಅಂತ ಹೇಳಿ ಈಜಿಪ್ಟ್ ದೇಶದಾಗ ನಡೀತು ಗೊತ್ತಾಯ್ತು ಬಟ್ ಪರ್ಟಿಕ್ಯುಲರ್ ನೋಡಿ ಶರಮ್ ಎಲ್ ಶೇಖ್ ಅಂತ ವರ್ಡ್ ಯೂಸ್ ಮಾಡಿದ್ರಪ್ಪ ಅಂದ್ರೆ ಹವಾಮಾನ ಅಪಾಯಗಳಿಗೆ ಸಂಬಂಧಿಸಿದ್ದು ಅಂತ ಗೊತ್ತಿರ್ಬೇಕು ಅಂದ್ರೆ ಬಹಳ ಡೀಪ್ ಆಗಿ ಓದ್ಕೋತಿರ್ತೀವಿ ಮೇಲಿನ ಸಿಂಪಲ್ ಕ್ವೆಶನ್ ಕೇಳ್ಬಿಡ್ತಾನೆ ಅಂತ ಅದಕ್ಕೆ ಇವಾಗ ಗೊತ್ತಿರ್ಬೇಕು ಅಂದ್ರೆ ಇತ್ತೀಚೆಗೆ ಗುರುತಿಸಲಾದ ಲೋಪೋಪೆಟಲಂ ತನ್ಹಗವಂಟ್ ಯಾವ ಜಾತಿಗೆ ಸೇರಿದೆ ಅಂದ್ರೆ ಇದೊಂದು ಮರದ ಹೆಸರು ಇದು ಲೋಪೋಪೆಟಲಂ ಅನ್ನೋದು ಏನಂದ್ರೆ ಇದೊಂದು ಮರದ ಹೆಸರು ನೆಕ್ಸ್ಟ್ ಕಸಿಮ್ಸ್ ಜೊಮಾಟ್ ಟೋಕಾಯವ್ ಅವರು ಯಾವ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಕಜಗಿಸ್ತಾನ ಕಸಿಮ ಇಷ್ಟ ನೆನಪಿಟ್ಕೊಳ್ಳೋದು ಇವೆಲ್ಲ ವರ್ಡ್ಸ್ ನೋಡಿದಾಗ ಏಪ ಏನೋ ಬೇರೆದು ಹೇಳಕತ್ತಾನ ಅನ್ಕೋಬೇಡ್ರಿ ನೀವು ಹಿಂಗೆ ಬರ್ತಾವ ವೆಬ್ಸೈಟ್ದಾಗಿನ ಕ್ವಶನ ಅದು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಎಲ್ಲ ಬಾಬೆಟ್ ನೋಡಿ ಹೊಡಿಬೇಕಂತ ಏನಿಲ್ಲ ಇಲ್ಲಿ ಕಸಿಮ ಟೋಕೊ ಇಲ್ಲಿ ಕಜಕಿಸ್ತಾನ್ ಇಲ್ಲುಕ ಇಲ್ಲುಕ ಸರ್ ಬೇರೆದು ಬರ್ತಂದ್ರೆ ಏನ್ರಿ ಕದಾಗ ಹಂಗೆ ಬರೋಲ್ಲ ಅದು ಒಂದು ಸ್ವಲ್ಪ ಲಕ್ಷ ಕೊಟ್ಟು ಓದಿರಪ್ಪ ಅಂದ್ರೆ ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಇನ್ನು ತೂಕ ಮತ್ತು ಅಳತೆಗಳ ಅಂತಾರಾಷ್ಟ್ರೀಯ ಸಮಿತಿಯ ಸದಸ್ಯರಾಗಿ ಯಾರು ಆಯ್ಕೆಯಾಗಿದ್ದಾರೆ ತೂಕ ಮತ್ತು ಅಳತೆಗಳು ವೇಣುಗೋಪಾಲ್ ಅಚಾಂತ್ ಗೋಪಾಲ್ ಏನು ಮಾಡ್ತಾನಪ್ಪ ಅಂತಂದ್ರೆ ತೂಕ ಮತ್ತು ಅಳತೆ ಮಾಡ್ತಾನೆ ಗೋಪಾಲ್ ಏನು ಮಾಡ್ತಾನು ತೂಕ ಮತ್ತು ಅಳತೆ ಮಾಡ್ತಾನು ಸಿಂಪಲ್ ಮತ್ತು ಇದನ್ನು ನೆನಪಿಟ್ಕೋಬೇಕು ಯಾವುದು ಓದೋದ್ರಾಗ ಕಂಟಿನ್ಯೂಸ್ ತಲೆ ಇರ್ತೈತಿ ಅಲ್ಲ ಅವ್ರಿಗೆ ನೆನಪು ಉಳಿದೈತಿ ಓದೋದಂದ್ರೆ ಇನ್ನು ಹೆಂಗೆ ತಿಳ್ಕೊತಿರ್ತಾರೆ 4 ತಾಸು ಓದ್ನಿ 8 ತಾಸು ಓದ್ನಿ 12 ತಾಸು ಓದಲ್ಲ 24 ತಾಸು ತಲೆಯಾಗ ಅದ ಇತ್ತಪ್ಪ ಅಂದ್ರೆ ಅದ ಓದ್ದಂಗೆ ಅದು ಓದೋದ್ರ ಭಾಗ ಅದ ನಾವಂತೂ ಬುಕ್ ಎಷ್ಟು ನನ್ನ ಗಂಟೆ ನನ್ನ ಮುಂದಿರ್ತೈತಿ ಅಷ್ಟೇ ಓದ್ದಂಗಲ್ಲ ಬುಕ್ ಎಷ್ಟು ಗಂಟೆ ಇರ್ತದೆ ಬುಕ್ ನಿನ್ನ 6 ಗಂಟೆ ಇರ್ಬೋದು ಉಳುಕಿದ್ದೇನು ಗಂಟೆಗಳು ಇರ್ತಾವಲ್ಲ 18 ತಾಸು ಇರ್ತಾವಲ್ಲ 18 ತಾಸು ತಲೆಯಾಗ ನಿನಗೆ ಓದೋದೈತಪ್ಪ ಅಂದ್ರೆ ಅದು ಓದೋದ ಅದ ಓದೋದು ನಮ್ಮ ಬುಕ್ ಎಷ್ಟು ಗಂಟೆ ಕೈಯಾಗಿರ್ತೈತೆ ಅದಷ್ಟೇ ಓದ್ದಂಗಲ್ಲ ಇದ ಕರ್ಮಯೋಗಿ ಮಾಡುಲ್ ಕರ್ಮಯೋಗಿ ಮಾಡುಲ್ ರೀ ಯಾವುದಕ್ಕೆ ಸಂಬಂಧಿಸಿದೆ ಒಂದು ಹೊಸ ಮಾಡೆಲ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಉದ್ಯೋಗ ಮೇಳದಾಗ ಅದು ಉದ್ಯೋಗ ಆಕಾಂಕ್ಷಿಗಳಿಗೆ ಆನ್ಲೈನ್ ಓರಿಯೆಂಟೇಷನ್ ಕ್ಲಾಸ್ ನೀಡೋದು ಅದ್ರ ಉದ್ದೇಶ ಓರಿಯೆಂಟೇಷನ್ ಕ್ಲಾಸ್ ನೀಡುವಂಥದ್ದು ಉದ್ದೇಶ ಕರ್ಮಯೋಗಿ ಯಾ ಬತ್ತಪ್ಪ ಅಂದ್ರೆ ಕರ್ಮ ಅಂದ್ರೆ ಕೆಲಸ ಅದು ನೆನಪಿಟ್ಕೋಬೇಕು ಅಂದ್ರೆ ಆನ್ಲೈನ್ ಮೂಲಕ 2022ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಯಾರು ಆಯ್ಕೆಯಾಗಿದ್ದಾರೆ ವಿ ಅಣ್ಣಾಮಲೈ ಆ ಅಣ್ಣಾಮಲೈ ಇಲ್ಲ ಅಣ್ಣಾಮಲೈ ಹೆಸರು ಭಾಳ ಬರಕತ್ತವ ವಿ ಅಣ್ಣಾಮಲೈ ಇವಕ್ಕೆ ಇಮಿಯಾಮ್ ಅಂತೇಳಿ ಕರೀತಾರೆ ಇವ್ರಿಗೆ ಇನ್ನೊಂದು ಏನಪ್ಪ ಅಂದ್ರೆ ಹೆಸರು ಇಮಿಯಾಮ್ ಅಂತೇಳಿ ಕರೀತಾರೆ ನೆಕ್ಸ್ಟ್ RH-200 ರಾಕೆಟ್ ಅನ್ನು ಉಡಾಯಿಸಿದ ದೇಶ ಇಸ್ರೋ ಇಸ್ರೋದ ಕುರಿತ ನಿಮಗೆ ಲಾಸ್ಟ್ ಕ್ಲಾಸ್ನಾಗ ಹೇಳಿದನು ರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವ್ಯಾವ ಉಪಗ್ರಹಗಳು ಉಡಾವಣೆ ಆಗ್ತಾವಲ್ಲ ಒಂದು ಕೈಡ್ ಬುಕ್ದಾಗ ಬರ್ಕೋಬೇಕು ಇಲ್ಲದ್ರೆ ಎಕ್ಸಾಮ್ ಮುಗಿಯೋದ್ರಾಗ ಏನು ಓದಾತೆ ಅನ್ನೋದು ಕನ್ಫ್ಯೂಸ್ ಆಗಿಬಿಡ್ತೈತಿ ಅದು ಎಕ್ಸಾಮ್ ಡೇಟ್ ಫಿಕ್ಸ್ ಆತಂದ್ರೆ ಇಷ್ಟು ತಳಮಳ ಉಂಟಾಕೈತಲ್ರಿ ಭಾಳ ಈ ಓದುವಾಗ ಭಾಳ ಚೆನ್ನಾಗಿ ಓದ್ಕೋಬೇಕು ನಾ ಕ್ಲಾಸ್ ಮಾಡ್ತಾನ್ರಿ ಒಂದ ಏನು ಕ್ಲಾಸ್ ಮಾಡ್ತಾನಪ್ಪ ಅಂತಂದ್ರೆ ಸಿಂಪಲ್ ಆಗಿ ಒಂದು 5 ರಿಂದ 10 ನಿಮಿಷನ ಕ್ಲಾಸ್ ಮಾಡ್ತಾನು ಓದೋದು ಹೆಂಗೆ ಇರ್ಬೇಕು ಸಿಸ್ಟಮೆಟಿಕ್ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರ್ಯಾರಿಗೆ ಅಪ್ಲೈ ಆಗೈತೆ ಅಂತ ಅಪ್ಲೈ ಮಾಡ್ಕೊಳಕ್ರೆ ಇಲ್ಲಾಂದ್ರೆ ಏನಾಗೈತೆ ಹುಚ್ಚರಾಗಿಬಿಡ್ತೀವಿ ಇಮಿಡಿಯೇಟ್ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದ್ರು ಪುಸ್ತಕ ಹರ ತಿಂದಂಗೆ ಮಾಡಿಬಿಡ್ತಾವೆ ಏನು ಓದಬೇಕು ಏನು ಓದಬಾರ್ದು ಒಟ್ಟಾಗ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ನಿಜವಾಗಿ ಓದಾರ ಸಮಸ್ಯೆಗಳಿವೆಲ್ಲ ನಾವು ಎದುರಿಸುವಂಥವು ಕೂಡ ಅವ ನಾವು ಎದುರಿಸೋದ್ರೆ ಜನರಲ್ ಆಗಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಸಮಸ್ಯೆಗಳು ಕಾಡ್ತಾ ಇರ್ತಾವೆ ನೋಡಿ ಇಂಥವು ಭಾಳ ಬಂದು ಅಂದ್ರೆ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ತಾವೆ ಒಂದೊಂದು ಕ್ಲಾಸ್ನಾಗ ಫಿಕ್ಸ್ ಒಂದೆರಡು ಬರ್ತಾವ RH-200 ರಾಕೆಟ್ ಅನ್ನು ಉಡಾಯಿಸಿದ ದೇಶ ಯಾವುದು ಅಂದ್ರೆ ಇಸ್ರೋ ಟಿಪ್ಪು ನಿಜ ಕನಸುಗಳು ಇದು ಯಾರ ಕೃತಿ ದೇಶದಲ್ಲಿ ಜಾಸ್ತಿ ಚರ್ಚೆಗಿಡುವಂಥ ಟಿಪ್ಪು ಸುಲ್ತಾನ್ ಬಗ್ಗೆ ಇದು ಯಾರು ಬರ್ತಾರಪ್ಪ ಅಂದ್ರೆ ಅಡಂಡ ಸಿ ಕಾರ್ಯಪ್ಪ ಅನ್ನೋರು ಇದಕ್ಕೆ ಇತ್ತೀಚೆಗೆ ಏನು ಮಾಡ್ತಾರೆ ಕೋರ್ಟ್ ತಡೆ ನೀಡೈತಿ ಅದೊಂದು ವಿವಾದಾತ್ಮಕವಾಗಿರೋದಂಥದ್ರ ಕೋಟ ತಡೆ ನಡೀತಿ ಇದನ್ನ ನಾಟಕ ರೂಪದ ಕೂಡ ಪ್ರದರ್ಶನ ಮಾಡ್ತಿದ್ರು ಅವರು ಓಕೆ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ತರಗತಿ ಮುಗಿತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಜೈ ಹಿಂದ್ ಫ್ರೆಂಡ್ಸ್